ಸ್ನೇಹಿತರೆ ನಮಸ್ಕಾರ, ಇದು ರಾಗಿ ತೆನೆ ಕೊಯ್ಯುವ ಟ್ರ್ಯಾಕ್ಟರ್ ಇದು. ಇದು ಗಂಟಿಗೆ 3,100 ರೂಪಾಯಿ ಬಾಡಿಗೆ. ಅಂದರೆ ರಾಗಿ ಸಪ್ರೇಟು, ತೆನೆ ಸಪ್ರೇಟು, ಮತ್ತು ಕಡ್ಡಿ ಸಪ್ರೇಟ್ ಮಾಡುತ್ತೆ ಇದು. ನೋಡಿ ಯಾವ ಥರ ಅಂತ ನೀವು ನೋಡಿ ನೋಡ್ತಾ ಇದ್ದೀರಲ್ಲ. ಅಂದರೆ ಅಲ್ಲಿರೋ ಜನ ಹೇಳೋ ಪ್ರಕಾರ ಅಲ್ಲಿ ಯಾಕೆ ಈ ಥರ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿ ಆಳ್ಗಳು ಬರೋದಿಲ್ಲ, ಮತ್ತು ಕೂಲಿ ಆಳ್ಗಳು ಬರೋದಿಲ್ಲ, ಕರೆದ್ರೂ ಯಾರೂ ಒಬ್ಬರು ಬರೋಲ್ಲ. ಅದಕ್ಕೋಸ್ಕರ ಈ ರೀತಿ ಟ್ರ್ಯಾಕ್ಟರ್ನ ಅವರು ತಗೊಂಬಂದು ಯೂಸ್ ಮಾಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಆಳ್ಗಳು ತುಂಬ ಜನ ಬರ್ತಾರೆ, ಕೂಲಿ ಆಳ್ಗಳು ಬರ್ತಾರೆ. ನಮ್ಮ ಕಡೆ ಎಲ್ಲ ನಾ ರಾಗಿ ತೆನೆ ಕೊಯ್ಯೋಕ್ಕೆ ಲೇಡೀಸ್ ಎಲ್ಲ ಬರ್ತಾರೆ, ಬರ ಆ ಕಡೆ ಎಲ್ಲ ಯಾರೂ ಬರೋದೂ ಇಲ್ಲ. ಅದಕ್ಕೋಸ್ಕರ ಈ ಥರ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ. ಇದರಿಂದ ಮಾಡೋದ್ರಿಂದ ರಾಗಿ ಸ್ವಲ್ಪ 100-120% ರಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಟ್ರ್ಯಾಕ್ಟರ್ ಇದು. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ನೋಡಿದ್ರಲ್ಲ, ಅಂದರೆ ರಾಗಿ ಕಡ್ಡಿ ತುಂಬ ವೇಸ್ಟ್ ಆಗುತ್ತೆ, ಅದು ದನ ಕರುಗಳು ತಿನ್ನೋಕ್ಕೂ ಬರೋಲ್ಲ, ಆ ಥರ ವೇಸ್ಟ್ ಆಗುತ್ತೆ. ಬಟ್ ರಾಗಿ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಅಂದರೆ ರಾಗಿನೇ ಸಪ್ರೇಟಾಗಿ ಬರುತ್ತೆ, ಕಡ್ಡಿನೇ ಸಪ್ರೇಟ್ ಮಾಡುತ್ತಿದ್ದು. ನೋಡಿ ಟ್ರ್ಯಾಕ್ಟರ್ ಯಾವ ರೀತಿ ಇದೆ ಅಂತಾನೆ, ಸೇಮ್ ಟ್ರ್ಯಾಕ್ಟರ್ ಥರನೇ, ಬಟ್ ಇಂಜಿನ್ ಮಾತ್ರ ಬೇರೆ ಥರ ಇದೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತಾನೆ ನೋಡಿ. ಅಂದರೆ ಅಲ್ಲಿನ ಆ ಕಡೆ ಎಲ್ಲ ಕೂಲಿ ಆಳುಗಳು ಯಾರು ಕರೆದ್ರೂ ಬರೋದಿಲ್ಲ, ಅದಕ್ಕೋಸ್ಕರ ಅವರು ಈ ಥರ ಟ್ರ್ಯಾಕ್ಟರಲ್ಲಿ ಯೂಸ್ ಮಾಡ್ತಾರೆ ಅಷ್ಟೇ. ಈ ಥರ ಟ್ರ್ಯಾಕ್ಟ್ರಲ್ಲಿ ಮಾಡಿದ್ರೆ ನಮಗೆ ಲಾಸು, ಯಾಕೆಂದರೆ ಕಡ್ಡಿ ಮತ್ತು ಅದು ದನ ಕರುಗಳು ತಿನ್ನೋಕ್ಕೂ ಬರೋದಿಲ್ಲ, ಆ ಥರ ವೇಸ್ಟ್ ಆಗುತ್ತೆ. ರಾಗಿನೂ 100-20% ರಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ನೋಡಿ ಅದು ಯಾವ ರೀತಿ ತೆನೆ ಅದು ಡಿವೈಡ್ ಮಾಡುತ್ತೋ ನೋಡಿದ್ರಲ್ಲ, ಯಾವ ಥರ ಇದೆ ಟ್ರ್ಯಾಕ್ಟರ್ ಅಂತಾನೆ. ಅಂದರೆ ನಮ್ಮ ಸೈಡು ತುಮಕೂರು ಸೈಡೆಲ್ಲ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ, ಬಟ್ ಗುಬ್ಬಿ ಸೈಡೆಲ್ಲ ತುಂಬ ಜನ ಇದು ಯೂಸ್ ಮಾಡ್ತಾರೆ, ಯಾಕೆಂದರೆ ಅಲ್ಲಿನ ಕೂಲಿ ಆಳುಗಳು ಯಾರೂ ಬರೋದಿಲ್ಲ. ನೋಡಿ ಎಲ್ಲ ಇದು ಕಡ್ಡಿ ಎಲ್ಲ ತುಂಬ ವೇಸ್ಟ್ ಆಗ್ತಿದೆ, ಮತ್ತು ದನ ಕರ ತಿನ್ನೋಕ್ಕೂ ಬರೋಲ್ಲ, ಆ ಥರ ವೇಸ್ಟ್ ಆಗ್ತಿದೆ ಇದು. ನೋಡಿ ಯಾವ ಥರ ಪುಡಿಯಾಗಿ ಉದುರ್ತೈತೆ ಅಂತಾನೆ. ರಾಗಿ ಎಲ್ಲ ಅದರೊಳಗಡೆನೆ ಮೇಲ್ಗಡೆ ಬಾಕ್ಸ್ ಥರ ಇದೆ, ಅದರೊಳಗಡೆ ಎಲ್ಲ ರಾಗಿ ಇರುತ್ತೆ. ನೋಡಿ ಸಪ್ರೇಟಾಗಿ ಡಿವೈಡ್ ಮಾಡುತ್ತಿದ್ದು, ರಾಗಿ ಬೇರೆ ಕಡ್ಡಿ ಬೇರೆ ಎಲ್ಲ ಸಪ್ರೇಟು. ನೋಡಿದ್ರಲ್ಲ ಗಂಟಿಗೆ 3,100 ರೂಪಾಯಿ ಬಾಡಿಗೆ ಅಂತ ಇದು. ತುಂಬ ಚೆನ್ನಾಗಿದೆ, ಅದು ಬೇಗ ಕೆಲಸ ಆಗುತ್ತೆ, ಬಟ್ ಆದರೂ ರಾಗಿ ತುಂಬ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾನೇನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಟೈಮು ಈ ಥರ ಟ್ರ್ಯಾಕ್ಟರನ್ನು ನೋಡಿದ್ದು ಅದಕ್ಕೋಸ್ಕರ, ಯಾಕೆಂದರೆ ತುಂಬ ಜನ ನೋಡಿರಲ್ಲ ರಾಗಿ ತೆನೆ ಕೊಯ್ಯೋ ಟ್ರ್ಯಾಕ್ಟರ್ ಬಂದಿದೆ ಅಂತಾನೆ. ನೋಡಿ ಈ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ ಕಡ್ಡಿ ಸಪ್ರೇಟು ಮತ್ತು ರಾಗಿನೇ ಸಪ್ರೇಟ್ ಮಾಡುತ್ತೆ, ಮೇಲ್ಗಡೆ ಬಾಕ್ಸ್ ಥರ ಇದೆ, ಅದು ಫುಲ್ಲು ರಾಗಿಯೆಲ್ಲ ಮೇಲ್ಗಡೆ ಇರುತ್ತೆ, ಬಾಕ್ಸು ಫುಲ್ ಆದಮೇಲೆ ಮತ್ತೆ ರಾಗಿಯೆಲ್ಲ ಇಳಿಸ್ತಾರೆ. ಬಟ್ ರಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು, ಯಾಕೆಂದರೆ ಅಲ್ಲಿ ಯಾರೂ ಲೇಡೀಸು ಜೆಂಟ್ಸ್ ಆಗಲಿ ಯಾರೂ ಕರೆದ್ರೂ ಬರೋದಿಲ್ಲ, ತೆನೆ ಕೊಯ್ಯೋ ಬರ್ರಿ ಅಂತಲೂ ಬರೋದಿಲ್ಲ, ಕಡ್ಡಿ ಕೊಯ್ಯೋಕ್ಕೂ ಯಾರೂ ಬರೋದಿಲ್ಲ. ಅದಕ್ಕೆ ಅಲ್ಲೆಲ್ಲ ಟ್ರ್ಯಾಕ್ಟರ್ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಲೇಡೀಸು ಜೆಂಟ್ಸು ಎಲ್ಲ ಸಿಗ್ತಾರೆ, ತೆನೆ ಕೊಯ್ಯೋಕ್ಕೆ ಲೇಡೀಸು ಸಹ ಬರ್ತಾರೆ, ಮತ್ತು ಕಡ್ಡಿ ರಾಗಿ ಕಡ್ಡಿ ಎಲ್ಲ ಕೊಯ್ಯೋಕ್ಕೆ ಜೆಂಟ್ಸು ಸಹ ಬರ್ತಾರೆ. ಬಟ್ ಆ ಕಡೆ ಯಾರೂ ಕರೆದ್ರೂ ಬರೋದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಟ್ರ್ಯಾಕ್ಟರ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.